ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಿವತ್ತು ತುಂಬಾ ಸುಲಭವಾಗಿ ಹಾಗೆ ಶುದ್ಧವಾದ ಅರಿಶಿನ ಪುಡಿಯನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನೋಡುವ ಬನ್ನಿ ನಾನು ಅರಿಶಿನ ಕೊಂಬನ್ನು ಈ ಥರ ಪ್ಲಾಸ್ಟಿಕ್ ಚೀಲದಲ್ಲಿ ನೆಡ್ತಾ ಇದ್ದೇನೆ ಪಾಟ್ನಲ್ಲಿ ಅಥವಾ ನೆಲದಲ್ಲಿ ಕೂಡ ನೆಡ್ಬೋದು ಇದು ಹಿಂದಿನ ವರ್ಷದ್ದು ಮೇಲಿನ ಎಲೆಯೆಲ್ಲ ಬಾಡಿ ಹೋಗಿದೆ ಮಳೆಗಾಲದಲ್ಲಿ ನೆಟ್ಟರೆ ಗಿಡ ಬರುತ್ತೆ ಬಂದ ಮೇಲೆ ಅರಿಶಿನ ಎಲೆಯಲ್ಲಿ ಕಡುಬು ಕೂಡ ಮಾಡ್ತಾರೆ ನಾನು ಅರಿಶಿನ ಎಲೆಯ ಕಡುಬನ್ನು ಮಾಡಿ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಎಂಡ್ ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಇಷ್ಟು ಸಿಕ್ಕಿದೆ ಅರಿಶಿನ ಗಡ್ಡೆ ಈ ರೀತಿ ಇರುತ್ತೆ ಇದಕ್ಕಿರುವ ಈ ಚಿಕ್ಕ ಚಿಕ್ಕ ಕೊಮ್ಮನ್ನ ಸ್ವಲ್ಪ ನೆಡ್ಲಿಕ್ಕೆ ಇಡ್ತಾ ಇದ್ದೇನೆ ಇದರಲ್ಲಿ ಯಾವುದು ನೆಟ್ಟರೂ ಕೂಡ ಗಿಡ ಆಗುತ್ತೆ ಇದಕ್ಕಿರುವ ಈ ಚಿಕ್ಕ ಚಿಕ್ಕ ಬೇರನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕ್ಕಿಂಗ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈ ರೀತಿಯಾಗಿ ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅರಿಶಿನ ಕೊಂಬನ್ನು ಸ್ವಲ್ಪ ಕಲ್ಲಿಗೆ ಹಾಕಿ ತಿಕ್ತಾ ಇದ್ದೇನೆ ಸ್ವಲ್ಪ ಸಿಪ್ಪೆಯೆಲ್ಲ ಹೋಗುತ್ತೆ ಹಾಗಾಗಿ ಇದು ಮಾಡಬೇಕಂತ ಇಲ್ಲ ಇನ್ನು ಇದನ್ನು ಚೆನ್ನಾಗಿ ಮಣ್ಣೆಲ್ಲ ಹೋಗೋ ರೀತಿ ತಳ್ಕೋಬೇಕು ಹಾಗೆ ಇದರಲ್ಲಿ ದಪ್ಪದ ಗಡ್ಡೆಯನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿಕೊಳ್ಳಿ ಇದನ್ನ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಕೆಲವರು ಬೇಯಿಸದೆ ಕೂಡ ಮಾಡ್ತಾರೆ ಹಾಗೆ ಕೂಡ ಮಾಡಬಹುದು ಇನ್ನು ನೀರನ್ನು ಗಾಳಿಸಿಕೊಂಡು ಈ ರೀತಿಯಾಗಿ ಮೂರರಿಂದ ನಾಲ್ಕು ದಿನ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಳಿ ನಾವೇ ಬಿಡದಿರುವ ಗಿಡದಿಂದ ಅರಿಶಿನ ಕೊಂಬಿನ ಪೌಡರ್ ಮಾಡ್ಲಿಕ್ಕೆ ಏನೋ ಖುಷಿ ಆಗುತ್ತೆ ಅಲ್ವಾ ಇದನ್ನ ಕುಟ್ಟಿ ಕೂಡ ಪುಡಿ ಮಾಡಬಹುದು ಅಥವಾ ಮಿಲ್ಲಿಗೆ ಕೊಟ್ಟು ಕೂಡ ಪುಡಿ ಮಾಡ್ಕೋಬಹುದು ನಾನು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಕೆಲವೊಮ್ಮೆ ಮಿಕ್ಸಿ ಬ್ಲೇಡ್ ಕಟ್ ಚಾನ್ಸಸ್ ಇರುತ್ತೆ ಹಾಗಾಗಿ ಪುಡಿ ಆಗಿದೆ ಬೌಲ್ಗೆ ಹಾಕೊಳ್ಳೋಣ ಬೇಕಾದರೆ ಗಾಳಿಸ್ಕೊಂಡು ಕೂಡ ಯೂಸ್ ಮಾಡಬಹುದು ಇದನ್ನು ವರ್ಷಾನುಗಟ್ಲೆ ಇಟ್ಟು ಉಪಯೋಗಿಸ್ಬೋದು ಮನೆಯಲ್ಲಿ ಮಾಡಿದ ಅರಿಶಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಖಂಡಿತ ಇದನ್ನು ನೀವು ಸಹ ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋಂದಿಗೆ ಅಲ್ಲಿ ತನಕ ಬಾಯ್